ಈಗ ಸೌಮ್ಯ ರೆಡ್ಡಿ ಇವತ್ತು ಆ ಹೆಣ್ಮಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ. ಹೇಳಬೇಕು ಅಂದರೆ ಅವ್ರ ತಂದೆಗೂ ಗೊತ್ತಿಲ್ಲ, ತಂದೆ ಹತ್ರ ನಾನು ಚರ್ಚೆ ಮಾಡಲಿಲ್ಲ, ಸೌಮ್ಯ ರೆಡ್ಡಿ ಹತ್ರನೂ ಚರ್ಚೆ ಮಾಡಲಿಲ್ಲ. ಆ ಹೆಸರನ್ನ ಸೂಚಿಸ್ಬೇಕಾರೆ ನಾವು ಹೆಸರನ್ನ ನಾವು ಒಂದಲ್ಲ ನಾಲ್ಕೈದು ಹೆಸರನ್ನ ಕಳಿಸ್ಕೊಟ್ಟಿದ್ದು, ಕರೆಸ್ಕೊಂಡು ಇಂಟರ್ವ್ಯೂ ಮಾಡಿ ಅಂತ ಕರೆಸ್ಕೊಟ್ಟಿದ್ದು. ಕರ್ಕೊಂಡು ಅವರೆಲ್ಲ ಆದಮೇಲೆ ಕೊನೆಗೆ ನನಗೆ ಫೋನ್ ಮಾಡಿ ಹೇಳಿದ್ರು, ಆಮೇಲೆ ಮುಖ್ಯಮಂತ್ರಿಗಳ ಹತ್ರ ಕೂಡ ಕನ್ಫರ್ಮ್ ಮಾಡಿದ್ರು, ಈ ರೀತಿ ಅಧ್ಯಕ್ಷರು ಸೂಚಿಸಿದ್ದಾರೆ ಏನು ಮಾಡಬೇಕು ಅಂತೇಳಿ. ಸೊ ನಾನು ಮುಖ್ಯಮಂತ್ರಿಗಳಿಬ್ಬರು ಮಾತಾಡಿ ಕೊನೆಗೆ ಸೌಮ್ಯ ರೆಡ್ಡಿ ಅವ್ರನ್ನ ನಾವು ಕ್ಲಿಯರ್ ಮಾಡಿ. ಯಾಕೆ ಅಂತಂದರೆ ನನಗೆ ಗೊತ್ತಿದೆ ಬೆಂಗಳೂರಿನ ರಾಜಕಾರಣ ಮಾಡೋದಷ್ಟು ಸುಲಭ ಅಲ್ಲ. ಕೆಲವರು ಬೇಕಾದಷ್ಟು ಟೀಕೆ ಟಿಪ್ಪಣಿಯನ್ನು ಮಾಡಿದ್ದಾರೆ, ಬೇಕಾದಷ್ಟು ಮಾಡಿದ್ದಾರೆ. ಪಾರ್ಲಿಮೆಂಟ್ ಟಿಕೆಟು ಕೂಡ ಏನು ಸೌಮ್ಯ ರೆಡ್ಡಿ ಕೇಳಿರಲಿಲ್ಲ. ನಾನು ಮುಖ್ಯಮಂತ್ರಿಗೆ ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಬಲವಂತ ಮಾಡಿ ನೀನು ಪಕ್ಷಕ್ಕೋಸ್ಕರ ತ್ಯಾಗ ಮಾಡಲೇಬೇಕು ಅಂತೇಳಿ ನಿಲ್ಲಿಸಿ ನಮ್ಮ ರಾಮಲಿಂಗಾರೆಡ್ಡಿ ಅವ್ರ ಮೇಲೆ ಒತ್ತಡ ತಂದು ಆ ಹೆಣ್ಮಗಳನ್ನ ಪಾರ್ಲಿಮೆಂಟ್ಗೆ ನಾವು ನಿಲ್ಲಿಸ್ತೋ. ಹಂಗೆ ಈ ಸ್ಥಾನ ಕೂಡ ಭಾಳ ಜವಾಬ್ದಾರಿಯಾಗಿ ಕೊಟ್ಟಿದ್ದಾರೆ. ನಿಮ್ಗೆ ನಾನು ಹೇಳೋದು ಇಷ್ಟೇ, ನೀವು ಸೋನಿಯಾ ಗಾಂಧಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ನಾನು ಅದನ್ನು ಇನ್ನ ಬಿಡುಗಡೆ ಮಾಡೋಕ್ಕಾಗಿಲ್ಲ, ನಾನು ಪ್ರಿಂಟ್ ಮಾಡಿಸಿದ್ದೇನೆ. ಅದು ನಮ್ಮ ರಾಹುಲ್ ಗಾಂಧಿ ಅವರ ಹತ್ರ ಕಾಪಿ ರೈಟ್ ಇದೆ. ಸೋನಿಯಾ ಗಾಂಧಿ ಅವರು ಇಂದಿರಾ ಗಾಂಧಿಯವರ ನುಡಿಮುತ್ತುಗಳು ಅಂತೇಳಿ ಒಂದು ಪುಸ್ತಕನ ಬರೆದಿದೆ, ಒಂದು ಸಣ್ಣ ಪುಸ್ತಕ ಅದು. ಅದನ್ನು ತೆಗೆದು ನೀವು ಹೆಣ್ಮಕ್ಳುಗಳು ನೀವು ಓದಬೇಕು, ಏನೇನು ಯಾವ ಸಂದರ್ಭಕ್ಕೆ ಇಂದಿರಾ ಗಾಂಧಿಯವರು ಏನೇನು ಮಾತಾಡಿದ್ದಾರೆ ಅಂತೇಳಿ ಹೇಳಬೇಕು. ಅವ್ರು ಹೇಳ್ತಾರೆ ಅವಕಾಶ ನಿಮಗೆ ಸಿಗುವುದಿಲ್ಲ, ಅವಕಾಶ ನಿಮ್ಮ ನೀವೇ ಹುಡುಕೊಂಡು ಹೋಗಬೇಕು ಅಂತೇಳಿ. ಹಂಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ನಿಮಗೆಲ್ಲ, ಅವಕಾಶಗಳು ಪಡೆಯುವವರಿಗೆ ಅದೃಷ್ಟವಂತ ಅಂತ ಎಂತಾರೆ, ಆದರೆ ಅವಕಾಶಗಳನ್ನು ರೂಪಿಸ್ಕೊಳ್ಳೋನ್ನ ಬುದ್ಧಿವಂತ ಅಂತ ಹೇಳ್ತಾರೆ. ನಿಮಗೆ ಬುದ್ಧಿವಂತಿಕೆಯಲ್ಲಿ ನೀವು ರೂಪಿಸ್ಕೊಳ್ಬೇಕು. ಈಗ ಮೊನ್ನೆ ನನಗೆ ಕೆಲವರು ಹೇಳಿದ್ರು, ಏನಪ್ಪ ಮಹಾತ್ಮ ಗಾಂಧೀಜಿಯದು ಈ ವರ್ಷ ಇದು ಭಾಳ ಪವಿತ್ರವಾದಂಥ ವರ್ಷ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ 100 ವರ್ಷ ಆಗಿದೆ, 100 ಇಯರ್ಸ್, 100 ವರ್ಷ ಆಗಿದೆ ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿಕೊಂಡು. ನಮ್ಮ ಬೆಳಗಾಂನಲ್ಲೇ ಕಾಂಗ್ರೆಸ್ ಅಧಿವೇಶನ ನಡೆದು 100 ವರ್ಷ ಆಗಿದೆ. ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೇವೆ. ACCಯ ಒಂದು ನಮ್ಮ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕೂಡ ಬೆಳಗಾಂನಲ್ಲಿ ಅದೇ ದಿನ ಅದೇ ಸಂದರ್ಭದಲ್ಲಿ ನಡೀಲಿಕ್ಕೆ ನಿನ್ನೆ ನಾನು ಮುಖ್ಯಮಂತ್ರಿ ವೇಣುಗೋಪಾಲ್ ಸಾಹೇಬರು ಕೂಡ 3 ಜನ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಅದನ್ನು ಕೂಡ ನಾವು ವೇದಿಕೆಯನ್ನು ನಾವು ಅದಕ್ಕೇನು ಬೇಕೋ ಪೂರ್ವಭಾವಿ ಸಿದ್ಧತೆ ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿಯವರು ಏನು 100 ವರ್ಷದ ಬಗ್ಗೆ ಸರ್ಕಾರದಲ್ಲಿ ಒಂದು ಕಾರ್ಯಕ್ರಮ ಇಡೀ ವರ್ಷ ಮತ್ತು ಪಕ್ಷದಲ್ಲೂ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಈಗಾಗಲೇ ಹೊರಟಿದ್ದೇವೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಆಗಲೇ ಗಾಂಧಿ ನಡಿಗೆ ಕಾರ್ಯಕ್ರಮ, ಗಾಂಧಿ ಭಾರತ ಅಂಥೇಳಿ ನಾವೊಂದು ಕಾರ್ಯಕ್ರಮ ಈಗಾಗಲೇ ರೂಪಿಸಿ ಅದಕ್ಕೆ ಒಂದು ರೂಪುರೇಷೆಗಳು ಕೂಡ ಈಗೆಲ್ಲ ಬರ್ತಾ ಇದೆ. ತಮಗೆ ನಾನು ಈ ಸಂದರ್ಭ ಹೇಳೋದಿಷ್ಟೇ, ನಾನು ಯಾವಾಗಲೂ ನನ್ನ ಭಾಷಣದಲ್ಲಿ ಒಂದು ಮಾತಾಡ್ತಾ ಇರ್ತೀನಿ, ದೇವರು ಒಳನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಹಂಗೆ ನೀವು ಅವಕಾಶ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ನಿಮಗೆ ಇನ್ನೊಬ್ಳು ಹೆಣ್ಮಗಳು ಕರ್ಕೊಬಂದ್ಬಿಟ್ರೆ ನನ್ನಲ್ಲಿ ಹಿಂದಕ್ಕೆ ಹಾಕ್ಬಿಡ್ತಾಳೆ ಅಂತೇಳಿ ನಿಮ್ಗೆ ಯಾರಿಗೂ ಭಯ ಬೇಡ. ನೀವು ಹಣೆಯಲ್ಲಿ ಯಾರು ಬರೋನು ತಪ್ಸೋಕ್ಕಾಗಲ್ಲ. ನಾನು ನೋಡಿದ್ದೇನೆ ಇನ್ನೊಬ್ರು ಕರ್ಕೊಬಂದ್ಬಿಟ್ರೆ ಅಯ್ಯೋ ನನಗೆಲ್ಲಿ ಚಾನ್ಸು, ಇನ್ನೊಬ್ರು ಕಣ್ಣಿಗೆ ಬಿದ್ದೋಯ್ತಾರೇನೋ ಅಂಥೇಳಿ ಕೊನೆಗೆ ಒಬ್ಬೊಬ್ಬರೆ ಅದಕ್ಕೆ ಅವಕಾಶ ಹೋಗ್ಬಿಡಿ, ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಯಾರಣೆ ಬರ ಯಾರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲಸ ಮಾಡಿ, ಶ್ರಮ ಪಡಿ, ಹೋರಾಟ ಮಾಡಿ, ನಿಮ್ಮ ಶ್ರಮಕ್ಕೆ ಫಲ. ಜಲಸಿ ಎಲ್ಲ ಹೇಳ್ತಾರೆ ಹೆಣ್ಮಕ್ಳು ಇನ್ನೊಂದು ಹೆಣ್ಮಕ್ಳನ್ನ ಬಯಸೋದಿಲ್ಲ, ಅದಕ್ಕೆ ಹೋಗ್ಬಿಡಿ. ಎ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ನೀವು ನಾಯಕರುಗಳನ್ನ ಸೃಷ್ಟಿ ಮಾಡ್ಬೇಕು. ನಿಮಗೆ ನಿಮ್ಮ ಸಂಘಟನೆ ಗುಣ ಇತ್ತು ಅಂತಂದರೆ 10-6 ಜನಕ್ಕೆ ಮಾಡೋದಂದರೆ ನಿಮ್ಮಿಂದೆ ಜನ ಬರ್ತಾರೆ. ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ, ಧೈರ್ಯವಾಗಿ ಹೆಣ್ಮಕ್ಳಿಗೆ ಗಂಡಸ್ರಿಗಿನ್ನ ಹೆಂಗಸ್ರಿಗೆ ಧೈರ್ಯ ಇದೆ. ಬಟ್ ಒಂದು ತಿಳ್ಕೊಳ್ಳಿ ಇವತ್ತು, ಅದಕ್ಕೆ ನಿಮ್ಮನ್ನು ನಾವು ಶಕ್ತಿ ತುಂಬಬೇಕು ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಏನು ಕಾರ್ಯಕ್ರಮ ಇದೆಯಲ್ಲ, 5 ಕಾರ್ಯಕ್ರಮ, ಈ 5 ಬೆರಳು, 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು. ನಿಜನ ಸುಳ್ಳು? ಅದಕ್ಕೇನು ಮಾಡಿದ್ವಿ ನಾವು? 5 ಗ್ಯಾರಂಟಿಲಿ 3 ಗ್ಯಾರಂಟಿಗಳು ಹೆಣ್ಣುಮಕ್ಳಿಗೆ ಸೇರಿದೆ.